ಸರ್, ತಮ್ಮ ಒಂದು ಮೀಡಿಯಾದಲ್ಲಿ ಏನು ಬಂದಿತ್ತು ಅದರ ಫಲಶ್ರುತಿ ಅಂದಂಗೆ ನಮ್ಮ ಕಮಿಷನರು ಹಾಗೂ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಸ್ ಮತ್ತು AW ಅವರು ಬಂದಿದ್ದಾರೆ, ಇನ್ನು 2 ಡೇಸಲ್ಲಿ ರನ್ ಆಗಂಗೆ ಮಾಡಿ ಸಾರ್ವಜನಿಕರಿಗೆ ಇದೊಂದು ಸೇವೆ ದೊರಕೋ ಥರ ನಾವು ಮಾಡ್ತೀವಿ. ನಮಸ್ಕಾರ, ಸಿರಾ ಫಸ್ಟ್ ನ್ಯೂಸ್ ಬುಕ್ಕಾಪಟ್ಟಣ ರಾಜು ಸಾರ್. ನಾನು ಒಂದು 15 ದಿನಗಳ ಹಿಂದೆ ಸಿರಾ ಗುರುದಟ್ಟಿ ನಗರಸಭೆ ಮೊದಲನೇ ವಾರ್ಡಲ್ಲಿ ಗುರುದಟ್ಟಿಲಿ ಒಂದು ನೀರಿನ ಘಟಕ ಚಾಲೂ ಇಲ್ಲ ಅಂತೇಳ್ಬಿಟ್ಟು ಒಂದು ನ್ಯೂಸ್ ಮಾಡಿದ್ವಿ. ಸೊ ಇವತ್ತೊಂದು 15 ದಿನ ಆದಮೇಲೆ ಸಿರಾ ನಗರಸಭೆ ನೂತನ ಕಮಿಷನ್ ಅವರು ತಕ್ಷಣ ಅದನ್ನು ಎಚ್ಚೆತ್ಕೊಂಡು ಹಾಗೆ ಜನಪ್ರಿಯ ಶಾಸಕರಾದಂಥ ರಾಜೇಶ್ ಗೌಡರು ಸಮೇತ ವಿಡಿಯೋ ನೋಡಿ ಅದನ್ನು ತಕ್ಷಣ ಅಧಿಕಾರಿಗಳಿಗೆ ಹೇಳಿದರು, ದಯವಿಟ್ಟು ಅದನ್ನು ಬೇಗ ಒಂದು ಪೈಪ್ಲೈನ್ ಮಾಡಿ ರೆಡಿ ಮಾಡಿ ಅಂತ ಹೇಳಿದ್ರು. ಸೊ ಇವತ್ತು ಅದ್ರ ಬಗ್ಗೆ ಒಂದು ಅಧಿಕಾರಿಗಳು ತಂಡ ಇಲ್ಲಿ ಭೇಟಿ ಕೊಟ್ಟು ಸುಮಾರು 3-4 ದಿನಗಳಿಂದ ಕೆಲಸವನ್ನು ರೆಡಿ ಮಾಡಿಸಿ ನಾಳೆ ಇಲ್ಲಾಂದರೆ ನಾಡ್ದು ನೀರು ಚಾಲೂ ಮಾಡೋಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಸೊ ಅದ್ರ ಬಗ್ಗೆ ನಾವು ಕಮಿಷನರ್ ಹತ್ರ ಮಾತಾಡೋಣ. ಸರ್ ನಮಸ್ತೆ. ಈಗ ತಮ್ಮ ಕುಡ್ದ ತಮ್ಮ ಪತ್ರಿಕೆಯಲ್ಲಿ ಮಾಧ್ಯಮದಲ್ಲಿ ಸುದ್ದಿಯಾಗಿತ್ತು, ಇದಕ್ಕೆ ಹಿಂದೆ ಟ್ಯಾಂಕರ್ ಮುಖಾಂತರ ಇಲ್ಲಿ ಕೊಡ್ತಾಯಿದ್ರು. ಇಲ್ಲಿ ಕೆಲವರು ಸಾರ್ವಜನಿಕರು ನಮ್ಗೆ ಟ್ಯಾಂಕರ್ ನೀರು ಬೇಡ, ನಮಗೆ ಬೋರ್ವೆಲ್ ನೀರಿನ ಮುಖಾಂತರನೇ ಶುದ್ಧೀಕರಣ ಘಟಕಕ್ಕೆ ಕೊಡಿ ಅಂತೇಳಿದರು. ಇದ್ರ ಬಗ್ಗೆ ನಮಗೆ ತಮ್ಮ ಪತ್ರಿಕೆಯಲ್ಲಿ ನೋಡಿ ಮೊನ್ನೆ ಯೋಜನಾ ನಿರ್ದೇಶಕರು ಇವತ್ತು ಹೋಗಿ ಸ್ಥಳ ತನಿಖೆ ಮಾಡಿ ಇಮಿಡಿಯೇಟಾಗಿ ಕ್ರಮ ತಗೊಳ್ಳಿ ಅಂತ ಹೇಳಿದರು. ಅದ್ರ ಪ್ರಕಾರ ಈಗಾಗಲೇ ಪೈಪ್ಲೈನ್ ಮಾಡಿದ್ದೀವಿ. ಈಗ ಇಲ್ಲಿ ಜನಗಳದ್ರು ಸ್ವಲ್ಪ ಏನು ಅವರ ಅಹವಾಲಿದೆಯೋ ಅದೆಲ್ಲ ತಿಳ್ಕೊಂಡಿದ್ದೀವಿ. ಈಗ ಅವ್ರು ಹೇಳೋದು ಟ್ಯಾಂಕರ್ ಮುಖಾಂತರ ನಮಗೆ ಶುದ್ಧೀಕರಣ ಘಟಕ ಬೇಡ, ನಮಗೆ ಬೋರ್ವೆಲ್ಲಿಂದನೇ ಬರಬೇಕು. ಕೆಲವು ಸಮಸ್ಯೆ ಹೇಳಿದ್ದಾರೆ, ಆ ಸಮಸ್ಯೆ ಬಗೆಹರಿದ್ಬಿಟ್ಟು ತುರ್ತಾಗಿ ಚಾಲನೆ ಮಾಡೋದಕ್ಕೆ ಕ್ರಮ ತಗೊತಿದ್ವಿ. ಇದಕ್ಕೆ ನಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರು ಮತ್ತು ನಮ್ಮ ಪ್ರಾಜೆಕ್ಟ್ ಡೈರೆಕ್ಟರ್ ಮೇಡಮ್ ಅವರು ಖುದ್ದು ಇವತ್ತು ಭೇಟಿ ಮಾಡಿದ್ದಾರೆ. ಈ ಸಮಸ್ಯೆ ತುರ್ತು ಬಗೆಹರಿಸಲು ನಮಗೆ ಆಲ್ರೆಡಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ, ಅದ್ರ ಪ್ರಕಾರ ನಾವು ಈ ಕ್ರಮ ತಗೊಂಡಿದ್ದೀವಿ. ಸರ್, ತಮ್ಮ ಒಂದು ಮೀಡಿಯಾದಲ್ಲಿ ಏನು ಬಂದಿತ್ತು ಅದರ ಫಲಶ್ರುತಿ ಅಂದಂಗೆ ನಮ್ಮ ಕಮಿಷನರು ಹಾಗೂ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಸ್ ಮತ್ತು AW ಅವರು ಬಂದಿದ್ದಾರೆ, ಇನ್ನು 2 ಡೇಸಲ್ಲಿ ರನ್ ಆಗಂಗೆ ಮಾಡಿ ಸಾರ್ವಜನಿಕರಿಗೆ ಇದೊಂದು ಸೇವೆ ದೊರಕೋ ಥರ ನಾವು ಮಾಡ್ತೀವಿ. ಯಾಕೆಂದರೆ ಎಲ್ಲರೂ ಜನಗಳೇ ಒಂದು ಅಲ್ಲಿ ಸಮಸ್ಯೆಗಳನ್ನೇಳಲ್ಲ. ನಮ್ಮ ಫಸ್ಟ್ ನ್ಯೂಸ್ ತಂಡ ಒಂದು ನಿಮ್ಮ ಅಧಿಕಾರಿಗಳನ್ನ ಕಣ್ತರ ಕೆಲಸ ಮಾಡ್ತು. ನಮ್ಮ ಫಸ್ಟ್ ನ್ಯೂಸ್ ಚಾನಲ್ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ? ಈ ಥರ ನಮಗೆ ಚೆಕ್ಸ್ ಆ್ಯಂಡ್ ಬ್ಯಾಲೆನ್ಸಸ್ ಇರಬೇಕು. ತಾವು ಹೇಳಿ ನಾವು ಮಾಡೋದು ಒಂದು ಸೈಡ್ ಇರಬೇಕು, ಮತ್ತು ತಾವು ಹೇಳ್ದೇ ನಾವು ಎಲ್ಲ ನೋಡ್ಕೊಂಡು ಮಾಡೋದು ಇನ್ನೊಂದು ಆ್ಯಂಗಲ್ ಇರುತ್ತೆ. ತಾವು ಹೇಳಿ ನಮಗೆ ಎಚ್ಚರಿಸಿ ಮಾಡಿಸಿರೋದು ಇಟ್ಸ್ ಅ ಗ್ರೇಟ್ ಥಿಂಗ್ ಆಫ್ ಡೆಮೋಕ್ರೆಸಿ. ಥ್ಯಾಂಕ್ ಯು ಮೇಡಮ್. ಈಗ ಇನ್ನೊಂದು ಸಾರ್ವಜನಿಕರಲ್ಲಿ ಒಂದು ಮನವಿ ಮಾಡ್ತಾ ಇದ್ದೀನಿ. ಈಗ ಶುದ್ಧೀಕರಣ ಗುಟ್ಟಕ್ಕೆ ಟ್ಯಾಂಕರ್ ಮುಖಾಂತರನೂ ಕೊಟ್ಟರು ಶುದ್ಧೀಕರಣ ಆಗೇ ಬರ್ತದೆ ನೀರು. ಕೆಲವರು ಇಲ್ಲಿ ಏನು ಮಾಡಿದ್ದಾರೆ ಅಂದರೆ ನಮಗೆ ಆ ನೀರು ಬೇಡ, ಟ್ಯಾಂಕರ್ ಮುಖಾಂತರ ಸರಬರಾಜು ಆಗಿ ಶುದ್ಧೀಕರಣ ಘಟಕಕ್ಕೆ ಬೇಡ ಅಂತ ಇದ್ದಾರೆ. ದಯವಿಟ್ಟು ಇನ್ಮುಂದೆ ಅದು ಬೋರ್ವೆಲಿಂದ ಕಲೆಕ್ಟ್ ಆಗ್ತಾಯಿದ್ವಿ, ಅಕಸ್ಮಾತ್ರ ಒಂದು ಕರೆಂಟ್ ವ್ಯತ್ಯಾಸ ಇರಲಿ ಅಥವಾ ಪೈಪ್ಲೈನ್ ವ್ಯತ್ಯಾಸ ಆಗಲಿ ಆವಾಗ ನಾವು ಟ್ಯಾಂಕರ್ ಮುಖಾಂತರ ಕೊಡ್ತೀವಿ. ಸಾರ್ವಜನಿಕರು ಇದಕ್ಕೆ ಸಹಕರಿಸಬೇಕಂತೇಳಿ ನಾನು ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೀನಿ. ಇಲ್ಲಿ ಫಸ್ಟ್ ನ್ಯೂಸ್ ತಂಡದ ಫಲಶ್ರುತಿ ಅಂತ ನಾವು ಹೇಳ್ಕೊಳಲ್ಲ, ದಯವಿಟ್ಟು ವಿಡಿಯೋ ನೋಡ್ತೀರಂತ ಸಾರ್ವಜನಿಕರುಗಳು ಮತ್ತು ನಮ್ಮ ವಿಡಿಯೋ ಅಪ್ಡೇಟ್ ಮಾಡ್ತಿದ್ದೀವಿ ಅದನ್ನು ನೋಡ್ಕೊಂಡು ನೀವು ನಮ್ಮ ಫಲಶ್ರುತಿ ಅಂತೇಳಿ. ಯಾಕೆಂದರೆ ನಾವು ಬರೀ ಎಲ್ಲ ಒಂದು ಕಡೆ ಮಾಧ್ಯಮ ಅಂದರೆ ಒಂದು ಸುದ್ದಿ ಮಾಡಿಬಿಟ್ಟು ಕೈ ಬಿಡಲ್ಲ, ಅದನ್ನು ಮತ್ತೆ ಸಕ್ರಿಯವಾಗಿ ಅದರಿಂದೇ ಪಾಲ್ಗೊಂಡು ಅದನ್ನೊಂದು ರೆಡಿ ಆಗೋವರೆಗೂ ನಾವು ಅದರಿಂದೇ ಇರ್ತೀವಿ. ಹೀಗೆ ಇನ್ನು ಮುಂದಿನ ಸುದ್ದಿಗಳು ಶಿರಾ ತಾಲೂಕಿನ ಸಮಸ್ಯೆಗಳನ್ನು ಗುರುತಿಸಿ ಅದನ್ನು ಸಮಸ್ಯೆಗಳನ್ನ ಅಧಿಕಾರಿಗಳಿಗೆ ಮತ್ತು ಶಾಸಕರಿಗೆ ಗಮನಕ್ಕೆ ತಂದು ಅದನ್ನು ಬಗೆಹರಿಸೋಂಥ ಕೆಲಸ ನಮ್ಮ ಸಿರಾ ಫಸ್ಟ್ ನ್ಯೂಸ್ ತಂಡ ಮಾಡುತ್ತೆ.